ಲೀಡರ್ಶಿಪ್ ಸರಿಯಾಗಿ ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ಕಾಲರ್ಶಿಪ್ ಸರಿಯಾಗಿ ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ಕಾಲರ್ಶಿಪ್ ನಿಲ್ಲಿಸಿ ನಮ್ಮನ್ನು ದುಡಿಮೆಗೆ ತಳ್ಳಬೇಡಿ, ತಳ್ಳಬೇಡಿ. ವಿ ಡಿಮ್ಯಾಂಡ್ ರಿಲೀಸ್ ಆಫ್ ಇಮಿಡಿಯಟ್ ಸ್ಕಾಲರ್ಶಿಪ್. ವಿ ಡಿಮ್ಯಾಂಡ್ ಲಾಂಗ್ ಲೀವ್ ಸ್ಟೂಡೆಂಟ್ಸ್, ಯುನಿಟಿ ಲಾಂಗ್ ಲೀವ್ ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗ, ಚಿರಾಯುವಾಗಲಿ. ಲಾಂಗ್ ಲೀವ್ ಸ್ಟೂಡೆಂಟ್ಸ್, ಯುನಿಟಿ ಲಾಂಗ್ ಲೀವ್ ಇನ್ಕ್ಲಾಬ್ ಜಿಂದಾಬಾದ್. ಸ್ಕಾಲರ್ಶಿಪ್ ಸರಿಯಾಗಿ ನೀಡದ ಸರ್ಕಾರಕ್ಕೆ ಹೇಳಿದ್ದಕ್ಕೆ ಸರ್ ಸ್ಟೇಟ್ ಅಜೆಂಡಾ ನಮ್ದು. ಸ್ಕಾಲರ್ಶಿಪ್ ಏನು ವರ್ಷಗಳ ಗಟ್ಟಲೆಯಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ, ಅದನ್ನ ಇಮಿಡಿಯೇಟ್ಲಿ ರಿಲೀಸ್ ಮಾಡ್ಬೇಕು ಅಂತೇಳಿ. ಈಗಾಗಲೇ ಕೂಡ SSP ಸ್ಕಾಲರ್ಶಿಪ್ ಒಂದು ವರ್ಷ ಕೆಲವು ಬ್ಯಾಚ್ಗೆ, ಒಂದೂವರೆ ವರ್ಷ ದೊಡ್ಡ ಬ್ಯಾಚ್ಗೆ ಫಂಡ್ಸೇ ರಿಲೀಸ್ ಮಾಡಿಲ್ಲ ಸರ್. ಇದನ್ನ ಅಪೋಸ್ ಮಾಡ್ತಾ ಈ ಪ್ರೊಟೆಸ್ಟ್ ಅನ್ನ ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇಲ್ಲಿ ಆರ್ಗನೈಸ್ ಮಾಡಿರೋದಿದೆ. ಇವತ್ತಿನ ದಿನ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಆಲ್ ಕರ್ನಾಟಕ ಸೇಫ್ ಸ್ಕಾಲರ್ಶಿಪ್ ಡೇ ಅಂತ ಹೇಳಿ ಈ ಪ್ರತಿಭಟನೆಗಳನ್ನ ಪ್ರದರ್ಶಿಸ್ತಾ ಇದೀವಿ. ಇದಕ್ಕೆ ಎಲ್ಲದಕ್ಕಿಂತ ಹೀನಾಯವಾದದ್ದು ಅಂತ ನಮ್ಗೆ ಅನ್ಸೋದು ಸರ್, ಕಾರ್ಮಿಕರ ಮಕ್ಕಳು, ಕಟ್ಟಡ ಕಾರ್ಮಿಕರ ಮಕ್ಕಳಿಗೇನು ಇವತ್ತು ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದು ಎಷ್ಟೇ ಅಮೌಂಟ್ ಆಗಿರಲಿ ಅದನ್ನ ಕಟ್ ಡೌನ್ ಮಾಡ್ಕೊಂಡು ಬಂದಿದೆ ಸರ್. ನಿಮ್ಗೆ ಹೇಳೋದಾದ್ರೆ ಮೆಡಿಕಲ್ 60,000 ಕೊಡಬೇಕು, ಅದನ್ನ ಇವತ್ತು 11,000 ಇಳಿಸ್ತೀವಿ ಅಂತ ಪ್ರಪೋಸಲ್ ಇಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಡಿಗ್ರಿಗೆ 25,000 ಯಾಕೆ, 6,000 ಸಾಕು ಅಂತ. ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರು ಯಾದಗಿರಿ, ರಾಯಚೂರು, ಬೀದರ್, ಬೆಳಗಾವಿಂದ ಬೆಂಗಳೂರು ಅಂತ ಜಿಲ್ಲೆಗಳಿಗೆ ಬರ್ತಾರೆ ಬರೀ ಒಂದು ಗೌರ್ಮೆಂಟ್ ಸೀಟ್ಗೋಸ್ಕರ, ಅವರ ಹೊಟ್ಟೆ ಮೇಲೂ ಹೊಡೆಯೋದಕ್ಕೆ ಇವ್ರಿಗೆ ನಾಚಿಕೆ ಆಗಲ್ಲ ಸರ್. ಇಂಥ ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು, ಇಂಥ ಸರ್ಕಾರಗಳು ಮಾಡ್ತಾರೋ ಕೃತ್ಯ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಈ ಪ್ರತಿಭಟನೆ ಆಯೋಜಿಸಲಾಗಿದೆ. ಸ್ಟೂಡೆಂಟ್ಸು ಸುಮಾರು ಡಿಗ್ರಿ ಕಾಲೇಜ್ಗಳು ಇದೆ ಸಿಟಿ ಸೆಂಟ್ರಲ್ ಇರುವಂತ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು, ಡಿಗ್ರಿ ಕಾಲೇಜಸ್ಸು ಮತ್ತೆ PU ಕಾಲೇಜ್ಗಳಿಂದ ಬಂದಿದ್ದಾರೆ ಸರ್. ಈಗಾಗಲೇ ಕೊಡ್ತಾ ಇದಾರೆ, ಇವಾಗ ಕೊಡ್ತಾ ಇರೋದನ್ನ ಕಡಿತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಲಿಕಾ ಭಾಗ್ಯ ಏನಿದೆ ಸರ್, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಬರಬೇಕಾಗಿರುವಂತ ಸ್ಕಾಲರ್ಶಿಪ್, ಆ ಕಲಿಕಾ ಭಾಗ್ಯ ಇನ್ನೂ ಶುರುವೇ ಆಗಿಲ್ಲ ಸರ್. ಈ ವರ್ಷ ಬಂದೇ ಇಲ್ಲ, SSP ಒಂದೂವರೆ ವರ್ಷದಿಂದ ವೇಟಿಂಗ್ ಅಲ್ಲಿದೆ ಸರ್, ಕೊಟ್ಟಿಲ್ಲ, ಬಂದಿಲ್ಲ ಫಂಡ್. ರಾಜ್ಯಕ್ಕೆ ಮನವಿ ಮಾಡೋದು ಸರ್, ನೀವು ಇವತ್ತು ಏನು ಪೊಸಿಷನ್ ಬಂದಿದ್ದೀರಾ, ನಿಮ್ಮ ಮಾತಿದ್ದೇನೆ ಹಳೆ ಸರ್ಕಾರಕ್ಕಿಂತ ಭಿನ್ನ, ನಾವು ವಿದ್ಯಾರ್ಥಿಗಳ ಪರ, ನಾವು ಯುವಕರ ಪರ ನಾವು ಅಂತ ಹೇಳಿ ಏನ್ ಬಂದಿದ್ದೀರಾ ಸೀಟಿಗೆ, ಆ ಮಾತನ್ನ ದಯವಿಟ್ಟು ಉಳಿಸ್ಕೊಳ್ಳಿ ಅನ್ನೋದನ್ನ ಅಪೀಲ್ ಮಾಡ್ತೀವಿ ಸರ್. ಯಾಕಂದ್ರೆ ಇವತ್ ಇವರು ಕೂಡ ಅವ್ರಿಗಿಂತ ಏನು ವ್ಯತ್ಯಾಸ ಇರುವಂತ ಪಾಲಿಸಿ ತರ್ತಿಲ್ಲ. NEP ಹೋಯ್ತು, SEP ಬರ್ತಿದೆ, ಬಟ್ ಸ್ಕಾಲರ್ಶಿಪ್ ಇಶ್ಯೂ ಆಗ್ಲಿ ಅಥವಾ ಎಜುಕೇಶನ್ ನ ಪ್ರೈವೇಟೈಸ್ ಮಾಡೋದಾಗ್ಲಿ, ಪ್ರೈವೇಟ್ ಯೂನಿವರ್ಸಿಟೀಸ್ ನ ಇಂಟ್ರೊಡ್ಯೂಸ್ ಮಾಡೋದಾಗ್ಲಿ, ಇದೆಲ್ಲದ್ರಲ್ಲೂ ಇವರು ಸೇಮ್ ನಡೆ ನಡೆಸ್ತಾ ಇದಾರೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಗೆ ಅಪೀಲ್ ಮಾಡೋದು ಸರ್, ನೀವೇನ್ ಬಜೆಟ್ ಅನ್ನೋದನ್ನ ಅಲೋಕೇಟ್ ಮಾಡ್ತೀರಾ, ದಯವಿಟ್ಟು ಅದನ್ನ ಜಾಸ್ತಿ ಮಾಡಿ ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ತೀವಿ ಸರ್. ನನ್ನ ಹೆಸರು ಅಪೂರ್ವ, AIDSO ವಿದ್ಯಾರ್ಥಿ ಸಂಘಟನೆ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್.